ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅನಿಟೆಕ್ ಮೀಡಿಯಾ ಯೂಟ್ಯೂಬ್ ಸೊ ಗೈಸ್ ಇವತ್ತಿನ ಬಿಡೋದ ನಿಮಗೋಸ್ಕರ ಒಂದು ಅಪ್ಲಿಕೇಶನ್ನ ತಗೊಂಡಿದ್ದೀನಿ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಪ್ರತಿದಿನ ಎರಡು ಟಾಸ್ಕ್ನ ಕಂಪ್ಲೀಟ್ ಮಾಡಿ ಟೂ ಹಂಡ್ರೆಡ್ ರುಪೀಸ್ವರೆಗೂ ಅರ್ನಿಂಗ್ ಮಾಡಬಹುದು ಸದ್ಯಕ್ಕೆ ಪೇಮೆಂಟ್ ಕೊಡ್ತಾ ಇದೆ ಎಷ್ಟು ದಿನ ಪೇಮೆಂಟ್ ಕೊಡುತ್ತೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಸೊಗೈಸ್ ಅಪ್ಲಿಕೇಶನ್ ಯಾವುದು ಯಾವ ರೀತಿ ನೀವು ಅದನ್ನು ಇನ್ಸ್ಟಾಲ್ ಮಾಡಬೇಕು ಯಾವ ರೀತಿ ಅರ್ನಿಂಗ್ ಮಾಡಬೇಕು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡೋನ ಶಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡೋದ ಕಳ ಕಾಣಿಸ್ತಾ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡೆ ಅದೇ ರೀತಿ ಪಕ್ಕದಲ್ಲಿ ಬರುವಂಥ ನೋಟಿಫಿಕೇಶನ್ ಬೆಲ್ನ ಕೂಡ ಆಲ್ನಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಯಾಕಂದರೆ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ನಿಮಗೆ ಆನ್ಲೈನ್ ಅರ್ನಿಂಗ್ ರಿಲೇಟೆಡ್ ವಿಡಿಯೋಗಳು ಸಿಗ್ತಾ ಇರುತ್ತೆ ಹಾಂ ಅದೇ ರೀತಿಯಾಗಿ ಇನ್ನೊಂದು ಮಾತು ಅಪ್ಲಿಕೇಶನ್ ಡೆವಲಪ್ಮೆಂಟ್ ವಿಡಿಯೋಸ್ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಅದ್ರ ಬಗ್ಗೆಯೂ ತಂದು ಕೊಡ್ತೀನಿ ತುಂಬಾ ಈಸಿ ಮೆಥಡ್ನಲ್ಲಿ ನಿಮಗೆ ಅರ್ಥ ಮಾಡಿಸ್ತೀನಿ ಆ್ಯಂಡ್ರಾಯ್ಡ್ ಫೋನ್ನಿಂದ ನೀವು ಯಾವ ರೀತಿ ಅಪ್ಲಿಕೇಶನ್ನ ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸೊ ಗೈಸ್ ವೆಲ್ ಅದೇ ಇರಲಿ ಇವತ್ತಿನ ವಿಡಿಯೋದ ಬಗ್ಗೆ ನೋಡೋಣ ಇವತ್ತಿನ ಅಪ್ಲಿಕೇಶನ್ ಬಗ್ಗೆ ನೋಡೋಣ ಅಪ್ಲಿಕೇಶನ್ ಲಿಂಕ್ ಆ್ಯಂಡ್ ರೆಫರಲ್ ಕೋಡ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ನೀವೇನುಬೋದು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬೋದು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ ನಂತರ ನಿಮ್ಮ ಮುಂದೆ ಈ ರೀತಿಯಾಗಿರೋಂಥ ಒಂದು ಪೇಜ್ ಏನಾಗುತ್ತೆ ಓಪನ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಸ್ವಲ್ಪ ಟೈಮ್ ತಗೊಳತ್ತೆ ವೆಯ್ಟ್ ಮಾಡಿ ಆ್ಯಂಡ್ ಈ ರೀತಿಯಾಗಿರೋಂಥ ಒಂದು ಪೇಜ್ ಏನಾಗುತ್ತೆ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಎರಡು ಬಟನ್ ಸಿಗುತ್ತೆ ಸೈನ್ ಇನ್ ಆ್ಯಂಡ್ ರಿಜಿಸ್ಟರ್ನ ಎರಡು ಬಟನ್ ಇರುತ್ತೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಆ್ಯಂಡ್ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮದು ಈ ರೀತಿಯಾಗಿರೋಂಥ ಒಂದು ಪೇಜ್ ಬರುತ್ತೆ ಇಲ್ಲಂದ ನಿಮ್ಮ ಫೋನ್ ನಂಬರ್ ಬರೀರಿ ಆ್ಯಂಡ್ ಇಲ್ಲಿಂದ ನಿಮ್ಮ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಫೋನ್ ನಂಬರ್ ಹಾಕಿದ ನಂತರ ನಿಮಗೊಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟರ್ ಮಾಡಿ ಪಾಸ್ವರ್ಡ್ ನೆರಸಲ್ಲ ಟೈಪ್ ಮಾಡಿ ಆ್ಯಂಡ್ ನಿಮ್ಮ ವಾಟ್ಸಪ್ ನಂಬರ್ನಲ್ಲಿ ಎಂಟರ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಗೈಸ್ ಇಷ್ಟೇ ಕೆಲಸ ಮಾಡಬೇಕಾದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿ ಆಗುತ್ತೆ ಆ್ಯಂಡ್ ನಂತರ ನೀವೇನು ಮಾಡೋದು ಅಪ್ಲಿಕೇಶನ್ನಲ್ಲಿ ಈಸಿಯಾಗಿ ಲಾಗಿನ್ ಮಾಡ್ಕೊಬೋದು ಗೈಸ್ ಬನ್ನಿವಾಗ ಇವಾಗ ಅಪ್ಲಿಕೇಶನ್ ಕಡೆಗೆ ಆ್ಯಂಡ್ ನೋಡೋಣ ನಾವು ಯಾವ ರೀತಿ ಅದರಿಂದ ಅರ್ನಿಂಗ್ ಮಾಡ್ಬೋದು ಪರ್ ಡೇಗೆ ಟೂ ಹಂಡ್ರೆಡ್ ರುಪೀಸ್ ಅನ್ನೋದು ಗೈಸ್ ಇಲ್ಲಿಂದ ಇದೆ ಕಿಂಗ್ కింగ్్రిచన్ అప్లికేషన్ అండ్ ಈಸಿಯಾಗಿ ನೀವು ಇದನ್ನು ಡೌನ್ಲೋಡ್ ಮಾಡ್ಬೋದು ನಾನು ಹೇಳಿರೋ ಮೆಥಡಿಂದ ಆ್ಯಂಡ್ ಗೈ ಸಿಲಿಂದ್ರೆ ಕಾಣಿಸಿರ್ಬೋದು ಅನಂತರ ಆಲ್ರೆಡಿ ಟೂ ಹಂಡ್ರೆಡ್ ರುಪೀಸ್ ಕೂಡ ಇದೆ ಆ್ಯಂಡ್ ಮಿನಿಮಮ್ ಡ್ರಾಲ್ ಕೂಡ ಮೋಸ್ಟ್ಲಿ ಟೂ ಹಂಡ್ರೆಡ್ ರುಪೀಸ್ ಆ್ಯಂಡ್ ಇಲ್ಲಿಂದ ನೀವು ಇವಾಗ ಅರ್ನಿಂಗ್ ಯಾವ ರೀತಿ ಮಾಡಬೇಕು ಅರ್ನಿಂಗ್ ಮಾಡೋದಕ್ಕೆ ಇಲ್ಲಿ ಕಾಣಿಸ್ಬೋದು ನಿಮಗೆ ವಿ ಐ ಪಿ ಒನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿಂದ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅಂತ ಇಲ್ಲಿ ಕಾಣಿಸ್ಬೋದು ಫೇಸ್ಬುಕ್ದ್ದು ಎರಡು ಟಾಸ್ಕ್ನ ನಾನು ಏನು ಮಾಡ್ತೀನಿ ರಿಸೀವ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಕಾಣಿಸಿರ್ಬೋದು ಈ ರೀತಿಯಾಗಿ ರಿಸೀವ್ ಮೇಲೆ ಕ್ಲಿಕ್ ಮಾಡಿ ರಿಸೀವ್ ಆಯಿತು ಆ್ಯಂಡ್ ಗೈಸ್ ರಿಸೀವ್ ಆಗಿದ ಅಂತ ಇಲ್ಲಿ ಕೆಳಗಿಂದ ಕಾಣಿಸ್ಬೋದು ರೆಕಾರ್ಡ್ ಆನ್ ಆಪ್ಷನ್ ಇದೆ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಣಿಸಿರ್ಬೋದು ಗೈಸ್ ನಾನು ನಿನ್ನೆ ಕಂಪ್ಲೀಟ್ ಮಾಡಿರೋ ಎರಡು ಆ್ಯಂಡ್ ಇವಾಗ ಎರಡು ಬಂದಿದೆ ಇದನ್ನು ಯಾವ ರೀತಿ ಕಂಪ್ಲೀಟ್ ಮಾಡ್ಬೋದು ಕಂಪ್ಲೀಟ್ ಮಾಡೋದಕ್ಕೆ ಟು ಫಿನಿಶ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಕಾಣಿಸ್ತಿರ್ಬೋದು ಕ್ರೋಮ್ ಮೇಲೆ ಓಪನ್ ಮಾಡಿ ಗೈಸ್ ಇಲ್ಲಿಂದ ಕ್ರೋಮ್ ಮೇಲೆ ಓಪನ್ ಮಾಡಿ ಇಷ್ಟೇನು ಮಾಡಬೇಕಾದ್ರೂ ಸುಮ್ಮನೆ ಸಿಂಪಲ್ ಮೆಥಡ್ ಗೈಸ್ ಎಷ್ಟು ದಿನ ಪೇಮೆಂಟ್ ಕೊಡುತ್ತೆ ಏನು ಮಾಡುತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಂತ ಇನ್ವೆಸ್ಟ್ಮೆಂಟ್ ಅದು ಇದು ಮಾಡೋಕ್ಕೆ ಹೋಗಬೇಡಿ ಏನು ಫ್ರೀಯಾಗಿ ಆಗಿ ಅರ್ನಿಂಗ್ ಕೊಡುತ್ತೆ ಅದನ್ನು ಮಾತ್ರ ಮಾಡಿ ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ನಿಮ್ಮ ರಿಸ್ಕ್ ಮೇಲೆ ಮಾಡಿ ನಮ್ಮ ಚಾನಲ್ ವಿಡಿಯೋ ನೋಡಿ ಮಾಡಿದೆ ಅಂತ ಹೇಳಕ್ಕೆ ಹೋಗ್ಬೇಡಿ ಇಲ್ಲಿಂದ ವಿಡಿಯೋ ಲೈಕ್ ಮಾಡಿ ಲೈಕ್ ಕಾಣಿಸ್ತಾ ಕಾಣಿಸ್ತಿರ್ಬೋದು ನಮ್ಮ ಕೋಮ್ನಲ್ಲಿ ಓಪನ್ ಆಗಿದೆ ವಿಡಿಯೋ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಇದೇ ರೀತಿಯಾಗಿ ನೋಟಿಫಿಕೇಶನ್ ಬರ್ತೀವಿ ಬ್ಯಾಕ್ ಟು ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಗೈಸ್ ಬ್ಯಾಕ್ ಟು ಆಪ್ ಮೇಲೆ ಕ್ಲಿಕ್ ಮಾಡಿ ಅಂತ ಏನಾಗುತ್ತೆ ಆಟೋಮೆಟಿಕಾಗಿ ಅಪ್ಲಿಕೇಶನ್ಗೆ ಏನಾಗುತ್ತೆ ರಿಟರ್ನ್ ಬರುತ್ತೆ ರಿಟರ್ನ್ ಬಂದಿದ ನಂತರ ಗೈಸಿಲಿಂದ ಕಾಣಿಸ್ತಿರ್ಬೋದು ನಿಮಗೆ ಟು ಹಂಡ್ರೆಡ್ ಇದ್ದಿದ್ದು ಆಲ್ರೆಡಿ ತ್ರೀ ಹಂಡ್ರೆಡ್ ಆಯಿತು ಗೈಸಿರಿಂದ ಕಾಣಿಸ್ತಿರ್ಬೋದು ಮೂರನೇದು ಇವಾಗಿಸ ರೆಕಾರ್ಡ್ ಮೇಲೆ ಹೋಗೋಣ ಆ್ಯಂಡ್ ಟೂ ಫಿನಿಶ್ ಮೇಲೆ ಕ್ಲಿಕ್ ಮಾಡೋಣ ಟು ಫಿನಿಶ್ ಮೇಲೆ ಕ್ಲಿಕ್ ಮಾಡಿದ ನಂತರ ಗೈಸಿಲಿಂದ ಮತ್ತೇನಾಗುತ್ತೆ ಮತ್ತೆ ರೀತಿಯಾಗಿ ಆಪ್ಷನ್ ಬರುತ್ತೆ ಇಲ್ಲಿಂದ ಅಂದರೆ ನಿಮಗೆ ಏನು ಟಾಸ್ಕ್ನ ಕಂಪ್ಲೀಟ್ ಮಾಡೋ ಆಪ್ಷನ್ ಏನಾಗುತ್ತೆ ಬರುತ್ತೆ ಸಿಂಪಲ್ ಮೆಥಡ್ ನಾನು ನಿಮಗೆ ಅದಕ್ಕೆ ರೆಕಮೆಂಡ್ ಮಾಡ್ತೀನಿ ಫೇಸ್ಬುಕ್ ಟಾಸ್ಕ್ನ ಮಾತ್ರ ಏನು ಮಾಡಿ ಇಲ್ಲಿಂದ ರಿಸೀವ್ ಮಾಡ್ಕೊಳ್ಳಿ ಬೇರೆ ಟಾಸ್ಕ್ನ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ಯಾಕಂದರೆ ಫೇಸ್ಬುಕ್ ಟಾಸ್ಕ್ ತುಂಬನೇ ಈಸಿಯಾಗಿರುತ್ತೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿ ನಿಮಗೇನೇ ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡ್ತಾರೆ ಯಾವ ಬ್ರೌಸರ್ನಲ್ಲಿ ಓಪನ್ ಮಾಡ್ತಾರೆ ಬ್ರೌಸರ್ನಲ್ಲಿ ಓಪನ್ ಆಗುತ್ತೆ ಒಂದು ವೀಡಿಯೋ ಫೈಲ್ ಆ್ಯಂಡ್ ಅಂದರೆ ಒಂದು ವೀಡಿಯೋ ಓಪನ್ ಆಗುತ್ತೆ ಆ ವೀಡಿಯೋನ ಜಸ್ಟ್ ಸಿಂಪಲ್ ಆಗಿ ಒಂದು ಲೈಕ್ ಮಾಡಬೇಕಾಗುತ್ತೆ ಲೈಕ್ ಮಾಡಿದ್ರೆ ನಿಮಗಳಿಂದ ನೋಟಿಫಿಕೇಶನ್ ಏನಾಗುತ್ತೆ ಶೋ ಆಗುತ್ತೆ ಬ್ಯಾಕ್ ಹೋಗೋದಕ್ಕೆ ಕಾಣಿಸ್ತಾ ಕಾಣಿಸ್ತಿರ್ಬೋದು ಮತ್ತೆ ಇಲ್ಲಿಂದ ಏನಾಗ್ತದೆ ಓಪನ್ ಆಗ್ತಾ ಇದೆ ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿಂದ ನಾನು ಲೈಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಲೈಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಹ್ಯಾವ್ ಕಂಪ್ಲೀಟೆಡ್ ದ ಸ್ಟಾರ್ಕ್ ರಿಟರ್ನ್ ಟು ದ ಆ್ಯಪ್ ಚೆಕ್ ರೆವೆನ್ಯೂ ಇಮಿಡಿಯೇಟ್ಲಿ ಬ್ಯಾಕ್ ಟು ದ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಏನಂತ ಆಟೋಮೆಟಿಕ್ ಆಗಿ ಅಲ್ಲಿಂದೇ ಓಪನ್ ಆಗುತ್ತೆ ಯಾವುದೇ ರೀತಿಯಂತ ಪ್ರಾಬ್ಲಮ್ ಇಲ್ಲ ಕಾಣಿಸ್ತಾ ಇರಬಹುದು ಇದೇ ಇದಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇವಾಗಿ ಕಾಣಿಸ್ತಿರ್ಬೋದು ಫೋರ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲಿ ಕಾಣಿಸ್ತಿರ್ಬೋದು ಫೋರ್ ಹಂಡ್ರೆಡ್ ರುಪೀಸ್ ಗೈಸ್ ಈ ರೀತಿಯಾಗಿ ನೀವೇನು ಮಾಡೋದು ಅರ್ನಿಂಗ್ನ ಮಾಡ್ಬೋದು ಆ್ಯಂಡ್ ಇಲ್ಲಿಂದ ವಿಡ್ರಾಲ್ ಮೇಲೆ ಇಲ್ಲಿಂದ ಮೈ ಮೇಲೆ ಬನ್ನಿ ಆ್ಯಂಡ್ ವಿಡ್ರಾಲ್ಗೆ ಇಲ್ಲಿ ಕಾಣಿಸಿರ್ಬೋದು ವಿಡ್ರಾನ್ ಆಪ್ಷನ್ ಇದೆ ವಿಡ್ರಾ ಮೇಲೆ ಕ್ಲಿಕ್ ಮಾಡೋಣ ವಿಡ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೇಳ್ತಾ ಇದೆ ಕನ್ಫರ್ಮ್ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇಲ್ಲಿಂದ ಮೋಡಿಫೈ ಮೇಲೆ ಕ್ಲಿಕ್ ಮಾಡಿ ಗೈಸಿಲಿಂದ ಕಾಣಿಸಿರ್ಬೋದು ಮಾಡಿಫೈನ ಆಪ್ಷನ್ ಇದೆ ಮೋಡಿಫೈ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ರ ಕೇಳ್ತಾ ಇದೆ ನಿಮ್ಮ ಅಕೌಂಟ್ ನೇಮ್ ಅಂದರೆ ನಿಮ್ಮ ನೇಮ್ ಬರೀಬೇಕು ಬ್ಯಾಂಕ್ ನೇಮ್ ಬರಿಬೇಕು ಕಾರ್ಡ್ ನಂಬರ್ನಲ್ಲಿ ನಿಮ್ಮ ಅಕೌಂಟ್ ನಂಬರ್ ಬರೀಬೇಕು ಐ ಎಫ್ ಎಸ್ ಸಿ ಕೋಡ್ ಬರಿಬೇಕು ಆ್ಯಂಡ್ ಇಲ್ಲಿಂದ ನಿಮ್ಮ ಇಮೇಲ್ ಅಡ್ರೆಸ್ ಆ್ಯಂಡ್ ಇಲ್ಲಿಂದ ಎಸ್ ಎಮ್ ಎಸ್ ಅಂತ ಇದರಿಂದ ಮೊಬೈಲ್ ನಂಬರ್ಗೆ ಮೋಸ್ಟ್ಲಿ ಒಂದು ಒ ಟಿ ಪಿ ಬರ್ಬೋದು ಆ ಒ ಟಿ ಪಿನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳಿ ನಾನು ಇದನ್ನು ಮಾಡ್ತೀನಿ ಫಟಾಫಟ ಎಂಟರ್ ಮಾಡ್ಕೊತೀನಿ ಆಮೇಲೆ ಏನು ಮಾಡಬೇಕು ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಗೈಸ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಆ್ಯಡ್ ಮಾಡಿದಂಥ ಇಲ್ಲಿ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮಗೆ ಏನು ಬರುತ್ತೆ ಆಪ್ಷನ್ ಬರುತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಶೋ ಮಾಡುತ್ತೆ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ಅಕಾರ್ಡಿಂಗ್ ಟು ದ ಬ್ಯಾಂಕ್ಸ್ ಆ್ಯಂಟಿ ಮನಿ ಲಾಂಡ್ರಿಂಗ್ ಆ್ಯಂಟಿ ಫ್ರಾಡ್ ರೆಗುಲೇಷನ್ ನೋ ಮೇಲೆ ಕ್ಲಿಕ್ ಮಾಡಿ ಗೈಸ್ ಇಲ್ಲಿಂದ ಕಾಣಿಸಿರ್ಬೋದು ಟೂ ಹಂಡ್ರೆಡ್ ಆಪ್ಷನ್ ಇದೆ ಟೂ ಹಂಡ್ರೆಡ್ ಮೇಲೆ ಕ್ಲಿಕ್ ಮಾಡ್ಬೋದು ಆ್ಯಂಡ್ ಟೂ ಹಂಡ್ರೆಡ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಟ್ಯಾಕ್ಸ್ ಏನಾಗುತ್ತೆ ಮೂವತ್ತು ರೂಪಾಯಿ ಕಟ್ಟಾಗುತ್ತೆ ಸಾವಿರ ರೂಪಾಯಿ ವಿಡ್ರಾಲ್ ಮಾಡ್ತೀರಾ ಅಂದರೆ ನಿಮಗೆ ಟ್ಯಾಕ್ಸ್ ಇಲ್ಲಿಂದ ಏನಾಗುತ್ತೆ ಕಟ್ ಕಟ್ಟಾಗುತ್ತೆ ಸೊ ಸರಿತಾಗಿದ್ದರಿಂದ ಟ್ಯಾಕ್ಸ್ ಟೂ ಹಂಡ್ರೆಡ್ ರುಪೀಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡೋಣ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡೋಣ ಸಕ್ಸಸ್ ಆಯಿತು ಆ್ಯಂಡ್ ಸಕ್ಸಸ್ಫುಲ್ ಅಪ್ಲಿಕೇಶನ್ ಇಲ್ಲಿಂದ ಫೈನಾನ್ಷಿಯಲ್ ಪ್ರಾಡಕ್ಟ್ ಅದು ಇದು ಅಂತ ಶೋ ಮಾಡ್ತಾ ಇದೆ ಇರಲಿ ಅದೇನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಮೈ ಪರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡೋಣ ಇಲ್ಲಿ ಕಾಣಿಸ್ತಿರ್ಬೋದು ವಿಡ್ರಾಲ್ ಅಮೌಂಟ್ ಇಲ್ಲಿಂದ ಟೂ ಹಂಡ್ರೆಡ್ ರುಪೀಸ್ ವಿಡ್ರಾಲ್ ಮಾಡಿದ್ದೀವಿ ಅಮೌಂಟ್ ಅಮೌಂಟ್ನಲ್ಲಿ ಟೂ ಹಂಡ್ರೆಡ್ ಇದೆ ಆ್ಯಂಡ್ ಇಲ್ಲಿಂದ ಕಾಣಿಸಿರ್ಬೋದು ವಿಡ್ರಾ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಏನು ಮಾಡ್ಬೋದು ನೀವು ವಿಡ್ರಾಲನ್ನ ಮಾಡ್ಬೋದು ಗೈಸ್ ಇಲ್ಲಿಂದ ನಮಗೆ ಏನು ಬಿಲ್ ಇದೆ ಇಲ್ಲಿಂದ ನೋಡೋಣ ಏನಿದೆ ವಿಡ್ರಾಲ್ ಲಾಗ್ನಲ್ಲಿ ಇಲ್ಲಿದೆ ಇಲ್ಲಿ ಕಾಣಿಸಿರ್ಬೋದು ವಿಡ್ರಾಲ್ ಅದೇ ಇಲ್ಲಿಂದ ವೇಟ್ ಅಂತ ಇದೆ ಅಂದರೆ ಇದೆ ಇವಾಗ ಸದ್ಯಕ್ಕೆ ಇಲ್ಲಿ ಕಾಣಿಸಿರ್ಬೋದು ನಿಮಗೆ ವೇಟಿಂಗ್ನಲ್ಲಿದೆ ಬಟ್ ಗೈಸ್ ಇದ್ರ ಪೇಮೆಂಟ್ ಏನಾಗ್ತಾಯಿದೆ ಇವಾಗ ಸದ್ಯಕ್ಕೆ ಕೊಡ್ತಾ ಇದೆ ಪೇಮೆಂಟ್ ಸೊ ಅದಕ್ಕೋಸ್ಕರ ನೀವೇನು ಮಾಡಿದ ಯೂಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿ ಎಷ್ಟು ದಿನ ಪೇಮೆಂಟ್ ಕೊಡುತ್ತೆ ಏನಾಗುತ್ತೆ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಡೈಲಿ ಟೂ ರುಪೀಸ್ ಅರ್ನಿಂಗ್ ಆಗುತ್ತೆ ಡೈಲಿ ಅರ್ನಿಂಗ್ ಮಾಡಿ ಡೈಲಿ ವಿಡ್ರಾಲನ್ನ ಮಾಡ್ಕೊಳ್ಳಿ ಸೊಗೈಸ್ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆಗಿದೆ ಅನ್ಕಂತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಂ ಪೇಮೆಂಟ್ ಪ್ರೂಫ್ನ ಕಮ್ಯುನಿಟಿ ಟ್ಯಾಬ್ನಲ್ಲಿ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಪೇಮೆಂಟ್ ರಿಸೀವ್ ಆಯಿತು ಅಂದರೆ ಪೇಮೆಂಟ್ ರಿಸೀವ್ ಆಗಿಲ್ಲ ಅಂದರೂ ಕೂಡ ಕಮ್ಯುನಿಟಿ ಟ್ಯಾಬ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ಅದಕ್ಕೋಸ್ಕರ ಕಮ್ಯುನಿಟಿ ಟ್ಯಾಬ್ನ ಚೆಕ್ ಮಾಡೋದನ್ನು ಮರಿಬೇಡಿ ಸೊಗೈಸ್ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್